ನಮಸ್ಕಾರ, ನಾನು ಮಯೂರಿ ನಟರಾಜ. ನಮ್ಮ ಇಬ್ಬನಿ ತಪ್ಪಿದ ಎಳೆಯಲಿ ಚಿತ್ರ ಇವತ್ತು 6ನೇ ತಾರೀಕು ರಿಲೀಸ್ ಆಗಿದೆ. ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಕರ್ನಾಟಕದಾದ್ಯಂತ ಇವತ್ತು ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಆಗಿದೆ, ಖಂಡಿತ ಬಂದು ನೋಡಿ. ನಮ್ಮ ಪ್ರೀಮಿಯರ್ಗೆ ಮತ್ತು ನಿನ್ನೆ ಆಡಿಯನ್ಸ್ ಪ್ರೀಮಿಯರ್ಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ನಾವು ಎಷ್ಟು ಇಷ್ಟಪಟ್ಟು ಮಾಡಿದ್ದೀವೋ ಅಷ್ಟೇ ಇಷ್ಟ ನಿಮಗೂ ಆಗುತ್ತೆ ಅಂತ ಅನ್ಕೋತೀವಿ. ಪ್ಲೀಸ್ ಬನ್ನಿ. ಅಂದರೆ ಹೇಳಿದ್ರೆ ಅದರದ್ದು ಏನಂತಾರೆ, ನಾನು ಹೇಳಿದ್ರೆ ನಾನು ಆಡಿಯನ್ಸ್ ಆಗಿ ಏನು ಎಂಜಾಯ್ ಮಾಡಿದ್ದೀನಿ, ನೀವು ಹಾಗೆ ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಏನಿಲ್ಲ, ಇಂಥ ಒಂದು ಮ್ಯಾಜಿಕ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಂತಂದರೆ ನೀವು ಅದಕ್ಕೆ ಥಿಯೇಟ್ರಿಗೆ ಬರಬೇಕು. ನಾನು ಏನು ಹೇಳಲ್ಲ, ಮ್ಯಾಜಿಕ್ ಅನ್ನೋ ವರ್ಡು ನಮಗೆ ತುಂಬಾ ಅಂದರೆ ಯಾವುದೋ ಒಂದು ಬರ್ಡೇ ಪಾರ್ಟಿಲಾಗುತ್ತೆ ಮ್ಯಾಜಿಕ್ಕು ಇನ್ನೆಲ್ಲೋ ಆಗುತ್ತೆ ಅನ್ನೋದಕ್ಕಿಂತ ಜೀವನದಲ್ಲೂ ಮ್ಯಾಜಿಕ್ ಆಗ್ಬೋದು ಅನ್ನೋದೇನಾದರೂ ಗೊತ್ತಾಗಬೇಕಂತಂದರೆ ನೀವು ಥಿಯೇಟ್ರಿಗೆ ಬಂದು ಈ ಪ್ರೀತಿನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೆಲೆಬ್ರೇಷನ್ ಆಫ್ ಮ್ಯಾಜಿಕ್ ಆ್ಯಂಡ್ ಲವ್ ಅಂತ ಹಾಕಿದಾರಲ್ಲ ಪೋಸ್ಟರಲ್ಲಿ, ಏನು ಹಾಕಿದರೆ ಅದಕ್ಕೆ ತಕ್ಕ ಹಾಗೆ ಸಿನಿಮಾ ಇದೆ, ಅದಕ್ಕೆ ಅವ್ರು ಹಂಗೆ ಹಾಕಿರೋದು. ಸೊ ಈ ಭಾವನೆನ ನೀವು ಜೀವಿಸಬೇಕು ಅಂತ ನಾನು ಆಸೆ ಪಡ್ತೀನಿ. ನನ್ನ ಅಕ್ಕ ಅಂಕಿತಾನೇ ಮಾಡಿರುವಂಥ ಸಿನಿಮಾ, ಇಡೀ ತಂಡ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದೆ. ಇಬ್ಬನಿ ತಬ್ಬಿದ ಇಳೆಯಲಿ ಥಿಯೇಟ್ರಸ್ಸಲ್ಲಿದೆ ಇವಾಗ, ದಯವಿಟ್ಟು ಹೋಗಿ ಚಿತ್ರಮಂದಿರಲ್ಲಿ ನೋಡಿ, ಯಾಕಂದರೆ ಈ ಒಂದು ಮ್ಯಾಜಿಕ್ನ ನೀವು ಅಲ್ಲೇ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುತ್ತೆ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಇಬ್ಬನಿ ತಬ್ಬಿದ ಇಳೆಯಲಿ ಚಲನಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ತುಂಬ ಮನಸ್ಸಿಟ್ಟು ಶ್ರಮ ವಹಿಸಿ ಕನಸು ಕಂಡು ಮಾಡಿರುವಂತಹ ಕೆಲಸ ಇದು. ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ, ಎಲ್ಲ ವರ್ಗದವರೆಗೂ ಇಷ್ಟ ಆಗುವಂತಹ ಸಿನಿಮಾ. ಯು ರೇಟೆಡ್ ಸಿನಿಮಾ ಇದೆ, ಫ್ಯಾಮಿಲಿ ಸಮೇತ ಬಂದು ಕೂತು ನೋಡ್ಬೋದಾದಂತಹ ಸಿನಿಮಾ. ಜೊತೆಗೆ ಒಳ್ಳೆ ಸಾಹಿತ್ಯ ಇದೆ, ಒಳ್ಳೆ ಸಂಗೀತ ಇದೆ, ಕಥೆ ಇದೆ, ಕವನ ಇದೆ, ಸಂಭಾಷಣೆ ಎಕ್ಸಲೆಂಟ್ ಆಗಿದೆ, ಜೊತೆಗೆ ಒಂದೊಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇದೆ. ನೀವು ಥಿಯೇಟರ್ಗೆ ಬಂದ್ರೇ ಈ ಸಿನಿಮಾ ಒಂದು ಸಿನಿಮಾ ಅನ್ನೋ ಥರ ಸಖತ್ತಾಗಿ ಕಾಣಿಸೋದು. ಹಾಗಾಗಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ನಮ್ಮನ್ನೆಲ್ಲರೂ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಅದೇ, ನಮಗೆ ಇದೊಂಥರ ಮಗು ಇದ್ದ ಹಾಗೆ, ಇಡೀ ಕಥೆನೇ ನಮಗೆ ತಂತ್ರಜ್ಞರಿಗಾಗಲಿ ಅಥವಾ ಕಲಾವಿದರಿಗೆ ಮಗು ಇದ್ದ ಹಾಗೆ. ಪ್ರೇಕ್ಷಕರಿಗೆ ಯಾವ ಥರ ಫೀಲ್ ಕೊಡುತ್ತೆ ಅಂತ ನೀವು ಹೇಳಬೇಕು. ನೀವು ಸಿನಿಮಾ ನೋಡಿದ್ರಿ, ಏನು ಅನಿಸ್ತು? ತುಂಬ ಫೀಲ್ ಆಯ್ತಂತೆ, ಒಬ್ಬರು ಪ್ರೇಕ್ಷಕರು ಹೇಳ್ತಾ ಇದ್ದಾರೆ ತುಂಬ ಫೀಲ್ ಆಯ್ತಂತೆ ಈ ಲವ್ ಸ್ಟೋರಿನ ನೋಡಿ. ನಿಮಗೂ ಎಲ್ರಿಗೂ ಒಳ್ಳೆ ಎಮೋಷ್ನಲ್ ಕಾಂಟೆಂಟ್ನ ಕೊಟ್ಟಿದ್ದೀವಿ ನಾವು. ಚೆನ್ನಾಗಿದೆ, ಬಂದು ನೋಡಿ ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು.